ನಾ ಈಗ ನಮ್ಮ ಹಿರಿಯ ನಮ್ಮ ಹೈಕಮಾಂಡ್ನವರು ಈಗಾಗಲೇ ಇದರ ಬಗ್ಗೆ ತೀರ್ಮಾನ ತೆಗೆದುಕೊಂಡಿರೋದ್ರಿಂದ ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿರೋದ್ರಿಂದ ನಾವು ಅವರು ಏನು ನಿರ್ಧಾರಕ್ಕೆ ನಾವು ಇವತ್ತು ನಾವು ಅವರ ನಿರ್ಧಾರದಂತೆ ನಾವು ನಡ್ಕೋಬೇಕಾಗ್ತದೆ. ಅವ್ರು ಯಾವುದೇ ತೀರ್ಮಾನ ತೆಗೆದುಕೊಂಡ್ರು ನಾವು ನಡ್ಕೋಬೇಕಾಗ್ತದೆ. ನಾನು ವೈಯಕ್ತಿಕವಾಗಿ ನಾನು ರಾಜಕಾರಣವನ್ನು ಪ್ರಾರಂಭ ಮಾಡಿರೋದೇನೆ ಜನತಾದಳದ ವಿರುದ್ಧ. ಇಲ್ಲಿ ತನಕ ನಾನು ಯಾವಾಗಲೂ ಕೂಡ ಜನತಾದಳದ ವಿರುದ್ಧನೇ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ. ನಮಗೆ ಇದು ಒಂಥರ ಸಂದಿಗ್ಧ ಸ್ಥಿತಿ, ಆದರೂ ಕೂಡ ನಾನು ಹೈಕಮಾಂಡ್ನ ಒಂದು ನಿರ್ಧಾರಕ್ಕೆ ಬದ್ಧನಾಗಿರ್ತೇನೆ.